ಎಸ್ ಮುಂದಿನ ಸುದ್ದಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನುದಾನ ಎಷ್ಟು ಕೊಟ್ಟಿದೆ ಈ ಒಂದು ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಇದುವರೆಗೂ ಕೂಡ ಹಣವನ್ನೇ ಬಿಡಿ ಕೊಟ್ಟಿಲ್ಲ ಒಂದು ರೂಪಾಯಿ ಬಿಡುಗಾಸು ಕೂಡ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡಿದ್ದಾರೆ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಇದೇನಪ್ಪ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲ ಆರಂಭವಾಗಿ ತಿಂಗಳಾಯ್ತಲ್ಲ ಇನ್ನೂ ಹಣವೇನೇ ಕೊಟ್ಟಿಲ್ವಾ ಹಾಗಿದ್ದರೆ ಕರ್ನಾಟಕದ ವಿಚಾರವಾಗಿ ಕೇಂದ್ರ ಬಿ ಜೆ ಪಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆಯಾಗಿದ್ದರೆ ಇವೆಲ್ಲ ಚರ್ಚೆ ಇತ್ತು ಯಾಕಂದರೆ ಚುನಾವಣಾ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಿಲ್ಲ ಅಂದರೆ ಕೇಂದ್ರದ ಹಣ ನಿಮಗೆ ಕೊಡಲ್ಲ ಕೇಂದ್ರದ ಯೋಜನೆಗಳು ನಿಮಗೆ ಕೊಡೋಲ್ಲ ಅಂತ ಜೆ ಪಿ ನಡ್ಡಾ ಬೆದರಿಕೆ ಹಾಕಿದರು ಹೆದರ್ಸಿದರು ಸೊ ಇದರ ಬೆನ್ನಲ್ಲೇ ಈಗ ಕೇಂದ್ರ ಬಿ ಜೆ ಪಿ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಹಣವನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಬಂದಿದೆ ಸಾಕಷ್ಟು ಸಚಿವರು ಇದ್ರ ಬಗ್ಗೆ ಮಾತನಾಡಿದರು ಪತ್ರಿಕೆಯಲ್ಲೂ ಕೂಡ ವರದಿಗಳಾಗಿದ್ದು ಇದೀಗ ಕಾಂಗ್ರೆಸ್ಸಿಗರ ಆರೋಪಕ್ಕೆ ಬಿ ಜೆ ಪಿ ತೇಪೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅದೇನಪ್ಪ ಅಂದರೆ ಕಾಂಗ್ರೆಸ್ನ ಆರೋಪಗಳಿಗೆ ಬಿ ಜೆ ಪಿ ಈಗ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ ಕೇಂದ್ರದ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡದೆ ಉಳಿಸ್ಕೊಂಡಿರುವ ರಾಜ್ಯ ಸರ್ಕಾರದ ನಡೆ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಬಿ ಜೆ ಪಿ ಹೋಗಲಿ ಬಿಡಿ ಪೂರ್ಣ ಅಂಕಿಅಂಶ ನಾವೇ ಬಿಡುಗಡೆ ಮಾಡ್ತೇವೆ ಅಂತ ಅನುದಾನದ ಅಂಕಿಅಂಶಗಳನ್ನು ಟ್ವೀಟ್ ಮಾಡಿದೆ ಬಿ ಜೆ ಪಿ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಅನುದಾನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಲ್ಲಿ ಸಾಲಿನಲ್ಲಿ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಯಾರೂ ಹೇಳಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಸೊ ಆಗಿನ ಅಂಕಿಅಂಶವನ್ನು ಬಿಟ್ಟು ಇನ್ನೂ ಖರ್ಚಾಗಿಲ್ಲ ಅನ್ನೋ ಒಂದು ಲೆಕ್ಕವನ್ನು ಬಿ ಜೆ ಪಿ ಅಂಕಿಅಂಶನ ಕೊಟ್ಟಿದೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಮೇ ಇಪ್ಪತ್ತನೇ ತಾರೀಕು ಮೇಲೆ ಅಷ್ಟರ ಅಷ್ಟರೊಳಗಾಗಲಿ ಈ ಒಂದು ಅನುದಾನನ ಬಿಡ ಏನು ಖರ್ಚು ಮಾಡಬೇಕಾಗಿತ್ತು ಅದು ಬಿ ಜೆ ಪಿಯ ಸರ್ಕಾರ ಅದು ಯೋಜನೆಗಳಿಗಾದರೂ ಚಾಲನೆ ಕೊಡಬೇಕಾಗಿತ್ತು ಅದು ಬಿ ಜೆ ಪಿ ಸರ್ಕಾರದ ಕೆಲಸ ಆಗಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಆ ಕೆಲಸ ಮಾಡಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕಾಂಗ್ರೆಸ್ನದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಸರ್ಕಾರ ಕರ್ನಾಟಕದಲ್ಲಿ ಬಿ ಜೆ ಪಿ ಅಲ್ವಾ ಆಗ ಬಿ ಜೆ ಪಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಏನು ಅನುದಾನ ಕೊಟ್ಟಿತ್ತು ಅದನ್ನು ಖರ್ಚು ಮಾಡಬೇಕಾಗಿತ್ತು ಯೋಜನೆಗಳಿಗೆ ನಿಮ್ಮ ಕೈಲಾಗಿಲ್ಲ ಬಿಟ್ಟು ನಾವು ಖರ್ಚು ಮಾಡ್ತೀವಿ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಅನುದಾನ ಅನುದಾನದಲ್ಲಿ ಈ ಇಂತಿಷ್ಟು ಈ ಇಲಾಖೆಗೆ ಇಂತಿಷ್ಟು ಹಣ ಬರಬೇಕಾಗಿತ್ತು ಎಲ್ಲಿ ಕೊಟ್ಟಿದ್ದೀರಾ ನರೇಗಾ ಆಗಿರ್ಬೋದು ಅಥವಾ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಗಿರ್ಬೋದು ಆಮೇಲೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿರ್ಬೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮಾಂತರ ಮತ್ತು ನಗರ ಎರಡು ಯೋಜನೆ ಬರುತ್ತೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಆಗಿರ್ಬೋದು ಸಮಗ್ರ ಶಿಕ್ಷಣ ಅಭಿಯಾನ ಮಧ್ಯಾಹ್ನದ ಬಿಸಿ ಊಟ ಸ್ಮಾರ್ಟ್ ಸಿಟಿ ಇಂದಿರಾ ಗಾಂಧಿ ವೃದ್ಧಪ್ಪ ಯೋಜನಾ ಸ್ವಚ್ಛ ಭಾರತ್ ಮಿಷನ್ ಗ್ರಾಮಾಂತರ ಯೋಜನಾ ಗ್ರಾಮೀಣ ಜೀವನೋಪಾಯ ಮಿಷನ್ ಯೋಜನಾ ಈಗೆಲ್ಲ ಸುಮಾರು ನೂರಾರು ಕೋಟಿ ಹಣ ಕೊಟ್ಟಿದ್ದೀವಿ ಆದರೆ ಖರ್ಚೆ ಮಾಡಿಲ್ಲ ಅನ್ನೋದು ಬಿ ಜೆ ಪಿಗರ ವಾದ ಸೊ ಹಿಂದೆ ಕೊಟ್ಟಿದ್ದೀರ ಸ್ವಾಮಿ ಈಗೇನು ಮಾಡಿದ್ದೀರಿ ನೀವು ಯಾಕೆ ಈಗ ಕೊಡ್ತಾಯಿಲ್ಲ ಹಿಂದೆ ಕೊಟ್ಟಿದ್ದೀರ ಓಕೆ ಈಗ ಯಾಕೆ ಕೊಡ್ತಾಯಿಲ್ಲ ಹೊಸ ಅನುದಾನವನ್ನು ಕೊಡಿ ಈಗ ಹಳೆ ಕಡೆ ಬಿಡಿ ಹೊಸ ಅನುದಾನ ಕೊಡಿ ಯಾಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನುದಾನವನ್ನು ಕೊಡ್ತಾಯಿಲ್ಲ ನೋಣ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಬಟ್ ನಿಜಕ್ಕೂ ಕೂಡ ನಾವು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟೋ ರಾಜ್ಯದಲ್ಲಿ ಎರಡನೇ ನಂಬರ್ ನಾವು ನಂಬರ್ ಟೂ ಇದ್ದೀವಿ ಆದರೂ ಕೂಡ ನಮಗೆ ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಮಾಡೋದು ಸರಿಯಲ್ಲ ಅದು ಯಾವುದೇ ಯಾವುದೇ ಸರ್ಕಾರ ಇರಲಿ ಅನುದಾನ ಕೊಡಬೇಕು ಆ ರಾಜ್ಯಗಳ ಹಕ್ಕು ಅದು ಆ ಹಕ್ಕನ್ನು ಕಸಿಯುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬಾರ್ದು